ಬಸವ ಭಿಲ್ವ ಭಕ್ತರ ಬಳಗ ಜಗಜ್ಯೋತಿ ಶ್ರೀ ಬಸವೇಶ್ವರ ಜಯಂತಿ. ನೆಲದ ಭಾಷೆ ಕನ್ನಡವನ್ನ ಶ್ರೀಮಂತಗೊಳಿಸಿದ, ಮಹಿಳೆಯರಿಗೆ ಸಮಾನತೆ ಸ್ವಾತಂತ್ರ್ಯ ನೀಡಿದ ವಿಶ್ವದ ಮೊಟ್ಟ ಮೊದಲ ನಾಯಕ ಅಣ್ಣ ಬಸವಣ್ಣ, ಶ್ರೀ 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 ಶಿವಯೋಗಿ ಪ್ರಭುಗಳು. ಹೊಂಬೇಗೌಡ ನಗರ ಬಾಲಕರ ಪ್ರೌಢಶಾಲೆ ಸಭಾಂಗಣದಲ್ಲಿ ಬಸವ ಭಿಲ್ವ ಭಕ್ತರ ಬಳಗದ ವತಿಯಿಂದ ಜಗಜ್ಯೋತಿ ಶ್ರೀ ಬಸವೇಶ್ವರ ಜಯಂತಿ ಆಚರಣೆ. ಚಿಕ್ಕಮಗಳೂರು ಬಸವ ಕೇಂದ್ರದ ಶ್ರೀ 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 ಶಿವಯೋಗಿ ಪ್ರಭುಗಳು ಶಾಸಕರಾದ ಉದಯ ಗರುಡಾಚಾರ್, ಶ್ರೀಮತಿ ಮೇದಿನಿ ಗರುಡಾಚಾರ್ ಅವರು, ವೀರಶೈವ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ಬಿಎಸ್ ಪರಮಶಿವಯ್ಯ, ದಕ್ಷಿಣ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಶ್ರೀಮತಿ ಭಾಗ್ಯವತಿ ಅಮರೇಶ್, ಮಾಹಿತಿ ಹಕ್ಕು ಅಧ್ಯಯನ ಸಂಸ್ಥೆಯ ಟ್ರಸ್ಟಿ ಅಮರೇಶ್ ಅಂಬರೀಶ್ ಅವರು, ಬಸವ ಬಿಲ್ವ ಬಳಗದ ಅಧ್ಯಕ್ಷರಾದ ಎಚ್ ಚಂದ್ರಶೇಖರ್, ಗೌರವಾಧ್ಯಕ್ಷರಾದ ಬಿಸಿ ಸದಾಶಿವಯ್ಯ, ಕಾರ್ಯದರ್ಶಿ ಸುಭಾಷ್ ಚಂದ್ರ, ಕ್ರಾಂತಿಯೋಗಿ ಬಸವೇಶ್ವರರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ದೀಪ ಬೆಳಗಿಸಿ ಜಯಂತಿ ಆಚರಣೆಗೆ ಚಾಲನೆ ನೀಡಿದರು. ಶ್ರೀ 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 ಶಿವಯೋಗಿ ಪ್ರಭುಗಳು ಮಾತನಾಡಿ, ಮಹಿಳೆಯರನ್ನ ಸಮಾಜ ಕಡೆಗಣಿಸಿ ನೋಡುತ್ತಿದ್ದು, ಆದರೆ ವಿಶ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯರಿಗೆ ಸಮಾನತೆ, ಧಾರ್ಮಿಕ ಹಕ್ಕು ಹಾಗೂ ಸ್ವಾತಂತ್ರ್ಯ ನೀಡಿದ್ದ ಕಾಯಕಯೋಗಿ ಬಸವೇಶ್ವರರು. ಬಸವಾದಿ ಶರಣರ ತತ್ವ ಸಿದ್ಧಾಂತ ಅಳವಡಿಸಿಕೊಂಡರೆ ಅದೇ ಅನುಭವ ಮಂಟಪವಾಗುತ್ತದೆ. ಬಸವಾದಿ ಶರಣರು ನಾಡಿನ ನೆಲದ ಕನ್ನಡ ಭಾಷೆಯನ್ನ ದೇವ ಭಾಷೆಯಾಗಿ ಮಾಡಿ ಕನ್ನಡದಲ್ಲಿ ವಚನಗಳನ್ನು ರಚಿಸಿದರು. ಅಫ್ಘಾನಿಸ್ತಾನದಿಂದ ಮರುಳು ಶಂಕರದೇವ, ಕಾಶ್ಮೀರದಿಂದ ಮೋಡಿಗೆ ಮಾರಯ್ಯ, ತಮಿಳುನಾಡಿನಿಂದ ಮಾದರ ಚನ್ನಯ್ಯ ಶರಣರು, ಕೇರಳ ದೂಪದ ಗೋಗಯ್ಯ ಶರಣರು ಅನುಭವ ಮಂಟಪಕ್ಕೆ ಬಂದು ಕನ್ನಡ ಭಾಷೆ ಕಲಿತು ಕನ್ನಡದಲ್ಲಿ ವಚನ ಬರೆಯುತ್ತಾರೆ. ಕನ್ನಡ ಭಾಷೆಯನ್ನು ವಿಶ್ವಕ್ಕೆ ಪರಿಚಯಿಸಲು ಶ್ರೀಮಂತಗೊಳಿಸಿದವರು ಬಸವೇಶ್ವರರು. ಸಾಹಿತ್ಯ, ಸಂಗೀತ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕ ಸಾಧಕಿಯರಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ವಚನ ಜ್ಯೋತಿ ಬಳಗದ ವತಿಯಿಂದ ವಚನಗಳ ಗಾಯನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ನೋಡ್ರಿ, ಮನುಷ್ಯನ ಜೀವನ ಸತ್ತ ನಂತರ ಕೂಡ ಚಪ್ಪಲಿಗಿಂತೂ ಕೂಡ ಕೀಳಾಗ್ತಕ್ಕಂಥದ್ದು. ಆದ್ರಿಂದ ನೀನು ಆ ಗುರು ಕೊಟ್ಟಿರ್ತಕ್ಕಂತಹ ಲಿಂಗದ ಜೊತೆ ನೀನು ಅನುಸಂಧಾನವನ್ನು ಮಾಡು. ನೀನು ಒಳಗಡೆ ಇರ್ತಕ್ಕಂತಹ ಶಿವನನ್ನು ನೀನು, ಆ ಶಿವ ನಿನ್ನನ್ನು ಬಿಟ್ಟು ಹೋಗಿರೋಕ್ಕಿಂತ ಮುಂಚೆ ನೀನು ಅದನ್ನು ಕಾಣು. ಬಸವಣ್ಣನ ವಚನಗಳು ಬಹಳ ಅದ್ಭುತವಾಗಿರುತ್ತವೆ. ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ, ಮುಪ್ಪಿನ ಡೊಪ್ಪ ಒಳೆಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಪೂಜಿಸು ಕೂಡಲ ಸಂಗಮ ದೇವನ. ಒಂದು ಅದ್ಭುತವಾದ ಕಾರ್ಯಕ್ರಮ ನಡೆದಿದೆ ಇವತ್ತು ಬಸವ ಜಯಂತಿ ಪ್ರಯುಕ್ತ. ಇವತ್ತು ಈ ಒಂದು ಅದ್ಧೂರಿಯಾದ ಕಾರ್ಯಕ್ರಮ, ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ. ಅದಾದ ಮೇಲೆ ಇನ್ನೂ ಹಲವಾರು ಜನರು ಮಾತಾಡೋರಿದ್ದಾರೆ. ಈ ಒಂದು ದಿನ ನಮಗೆ ಭಾಳ ಅತ್ಯುತ್ತಮವಾದ ಒಂದು ದಿನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಬಸವ ಜಯಂತಿ ಪ್ರಯುಕ್ತ ಒಂದು ಕಾರ್ಯಕ್ರಮ, ಒಂದು ಏನೇಳ್ತಾರೆ, ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ನಮ್ಮ ಹೊಂಬೇಗೌಡ ಶಾಲೆ ನಡೀತಾ ಇದೆ, ಬಸವ ಬಿಲ್ವ ಸಮಿತಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಸಾಕಷ್ಟು ಜನ ಮಹಿಳೆಯರಿಗೆ ಒಂದು ಗೌರವಿಸಿ ಸನ್ಮಾನಿಸುವಂತ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ. ಅವರ ಒಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ, ಹೀಗೆ ಪ್ರತಿ ವರ್ಷನೂ ಅವರು ಹೆಚ್ಚೆಚ್ಚು ಸಮಾಜಕ್ಕೆ ಕೊಡುವಂತ ಕಾರ್ಯಕ್ರಮಗಳಾಗಲಿ ಅಂತ ಹಾರೈಸ್ತೇನೆ. ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಆಕ್ಚುಲಿ ಬಸವ ಜಯಂತಿ ಬಂದು ಮೇ 10 ನಾವು ಆ ದಿನ ಮಾಡೋಕ್ಕೆ ಆಗಲಿಲ್ಲ, ಎಲ್ಲ ಕಡೆ ಎಲ್ಲರೂ ವಿಜೃಂ ಮಾಡ್ತಾ ಇರ್ತಾರೆ. ಅದರಿಂದ ನಾವು ಇನ್ನೊಂದು ಸ್ವಲ್ಪ ಮುಂದೆ ಮಾಡೋಣ ಅಂತ ಇವತ್ತು 19 ಬಸವ ಜಯಂತಿನ ಬಸವ ಬಿಲ್ವ ಗೆಳೆಯರ ಸಂಘದಿಂದ ನಾವು ಮಾಡ್ತಾ ಇದ್ದೀವಿ. ನಮ್ಮ ಹೊಂಬೇಗೌಡ ನಗರ ಭಾಗದಲ್ಲಿ ಇರೋವಂಥ ಒಂದು ಇದು ಸಂಘ, ಆ ಸಂಘದಿಂದ ನಾವು ಪ್ರತಿ ವರ್ಷ 3 ಶುರು ಮಾಡಿದ್ವಿ. 3 ತುಂಬಾ ಚೆನ್ನಾಗಿ 3 ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಸರಿ 10 ಬದಲು 19 ಮಾಡಿದ್ವಿ. ಯಾವಾಗ್ಲೂ ನಾವು ಬಸವಣ್ಣನ ವಚನಗಳನ್ನು ನೆನಪಿಸ್ಕೊಳ್ತಾ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ತಾ ನಮ್ಮ ಜೀವನದಲ್ಲಿ ನಾವು ಸಾಕ್ತಾ ಇರ್ತೀವಿ. ಬಸವಣ್ಣನವರು ನಮ್ಮ ಮಹಿಳೆಯರಿಗೆ ಸಮಬಾಳು ಸಮಪಾಲು ಅನ್ನೋ ಒಂದು ಒಂದು ವಿಶಿಷ್ಟವಾದ ಒಂದು ಇದನ್ನು ಕೊಟ್ಟರು. ನಮ್ಮ ಮಹಿಳೆಯರಿಗೆ ಸ್ವತಂತ್ರವಾಗಿ ಮಹಿಳೆಯರು ಈ ಸಮಾಜದಲ್ಲಿ ಬದುಕಬೇಕು. ಎಲ್ಲ ಜಾತಿಯ ಜನರು ಸಹ ತುಂಬಾ ಸಮವಾಗಿ ಎಲ್ಲ ಜಾತಿ ಕೀಳು ಮೇಳು ಏನೂ ಇಲ್ದಿರ ಎಲ್ಲ ಜಾತಿಯು ಸಮ ಅಂತ ಹೇಳ್ಕೊಳ್ತಾ ನಮ್ಮ ಬಸವಣ್ಣನವರು ಎಲ್ಲ ಮನುಷ್ಯರನ್ನು ಒಂದೇ ಸಮನಾಗಿ ನೋಡ್ಕೊಳ್ತಾ ಜೀವನದಲ್ಲಿ ಬಂದರು. ಅದೇ ಥರ ನಾವುನೂ ನಮ್ಮ ಜೀವನದಲ್ಲಿ ಅವ್ರದ್ದು ನಾನಾ ವಚನಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ತಾ ಹೋದರೆ
ನಮ್ಮ ಜೀವನನೂ ಸಕಾರವಾಗುತ್ತೆ. ಜಗಜ್ಯೋತಿ ಬಸವೇಶ್ವರರ 3ನೇ ವರ್ಷದ ಜಯಂತ್ಯುತ್ಸವವನ್ನು ಇವತ್ತು ನಾವು ಹೊಂಬೇಗೌಡ ಬಾಲಕರ ವಿದ್ಯಾ ಸಂಸ್ಥೆಯಲ್ಲಿ ಆಚರಣೆ ಮಾಡ್ತಾಯಿದ್ವಿ. ಎಲ್ಲ ಸಮುದಾಯದ ವರ್ಗಕ್ಕೆ ಬಸವಣ್ಣನ ವರ್ಷನವರು ಪೂರಕವಾಗಿರ್ತವೆ. ಸುಮಾರು 12ನೇ ಶತಮಾನದಲ್ಲಿಯೂ ಕೂಡ ಸಮಾನತೆಯನ್ನು ಸಾರಿದಂತಹ ಬಸವಣ್ಣನವರು ಇವತ್ತಿಗೂ ಆ ಪ್ರಸುಸ್ಥಿತಿಯನ್ನು ಇವತ್ತು ನಾವು ಕಾರ್ಯರೂಪಕ್ಕೆ ತರೋದಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ನಾನು ವಿಷಾದ ಮಾಡ್ತೀನಿ. ಸನ್ಮಾನ್ಯ ಸರ್ಕಾರಗಳು, ಘನವೆತ್ತ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಈ ಬಸವಣ್ಣನ ವಚನದ ಬಗ್ಗೆ ಮತ್ತು ಅವರ ಸಾರದ ಬಗ್ಗೆ ಎಲ್ಲರಲ್ಲೂ ಸಮಾನತೆಯನ್ನು ಕಾಪಾಡಲಿ ಅಂತೇಳಿ